जय ವರುಣ ಕ್ಷೇತ್ರದ ಮತದಾರರಿಗೆ ಗೌರವಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ವರುಣ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಂದ ಕೃತಜ್ಞತಾ ಸಮಾರಂಭವನ್ನು ನಂಜನಗೂಡಿನ ಬಿಳಿಕೆರೆ ಬೋರೆಯಲ್ಲಿ ಏರ್ಪಡಿಸಲಾಗಿತ್ತು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಈ ಜಯ ನನ್ನದಲ್ಲ ನಿಮ್ಮದು ಮತದಾರರಿಗೆ ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸಿ ಕೇಂದ್ರದ ಬಿಜೆಪಿ ಸರ್ಕಾರ ಕೊಟ್ಟ ಭರವಸೆಗಳನ್ನು ಈಡೇರಿಸಲು ಆಗದೆ ವಚನಭ್ರಷ್ಟವಾಗಿದೆ ಈ ಕಾರಣದಿಂದ ಬಿಜೆಪಿ ವಿರುದ್ಧ ಆಡಳಿತ ವಿರೋಧಿ ಅಲೆ ದೇಶದುದ್ದಗಲಕ್ಕೂ ಇರುವುದರಿಂದ 2024 ಲೋಕಸಭಾ ಚುನಾವಣೆಯಲ್ಲೂ ಕಾಂಗ್ರೆಸ್ ಗೆಲುವು ಸಾಧಿಸುತ್ತೆ ನಾವು ಬಂದಾಗ ಪೆಟ್ರೋಲ್ ಡೀಸೆಲ್ ರಸಗೊಬ್ಬರ ಹಾಗೂ ಅಡುಗೆ ಅನಿಲದ ಬೆಲೆ ಕಡಿಮೆ ಮಾಡ್ತೇವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ ನೀಡಿದರು ಈ ಚುನಾವಣೆ ಕೊನೆಯದಾಗಿದ್ದು ಜನಸೇವೆ ಸಕ್ರಿಯವಾಗಿ ರಾಜಕಾರಣದಲ್ಲಿ ಇದ್ದು ಸೇವೆಯನ್ನ ಕೊನೆ ಉಸಿರಿರುವವರೆಗೂ ಮಾಡ್ತೇನೆ ವರುಣ ಕ್ಷೇತ್ರದ ಮತದಾರರೇ ನನ್ನ ರಾಜಕೀಯ ಏಳಿಗೆಗೆ ಕಾರಣ ನುಡಿದಂತೆ ನಡೆಯುವ ಸರ್ಕಾರ ನಮ್ಮದು 5 ಗ್ಯಾರಂಟಿಗಳನ್ನು ಸಂಪೂರ್ಣವಾಗಿ ವಿವರಣೆ ನೀಡಿದರು ಇನ್ನು ಅಭಿಮಾನಿಗಳು ಬೆಳ್ಳಿಗದೆ ಬೆಳ್ಳಿ ಖಡ್ಕ ಮತ್ತು 2 ಟಗರು ಕುರಿಮರಿಗಳನ್ನು ನೀಡುವ ಮೂಲಕ ಅವರಿಗೆ ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಎಚ್ ಸಿ ಮಹದೇವಪ್ಪ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ವೆಂಕಟೇಶ್ ಶಾಸಕರಾದ ಪುಟ್ಟರಂಗ ಶೆಟ್ಟಿ ದರ್ಶನ್ ಧ್ರುವ ನಾರಾಯಣ್ ಗಣೇಶ್ ಪ್ರಸಾದ್ ಹರೀಶ್ಗೌಡ ಮಾಜಿ ಸಂಸದರಾದ ಕಾಗಲವಾಡಿ ಶಿವಣ್ಣ ಮಾಜಿ ಶಾಸಕ ಡಾ ಯತೀಂದ್ರ ಸಿದ್ದರಾಮಯ್ಯ ಸುನೀಲ್ ಬಾಸ್ ವಾಲ್ಮೀಕಿ ನಿಗಮ ಮಂಡಳಿ ಮಾಜಿ ಅಧ್ಯಕ್ಷ ಎಸ್ ಸಿ ಬಸವರಾಜು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಂಗಸ್ವಾಮಿ ಮುಖಂಡರಾದ ಇಸ್ಮಾಯಿಲ್ ಪಾಷ ಅಲಂಬೂರ್ ಮೋಹನ್ ಕಾಂಗ್ರೆಸ್ ಪಕ್ಷದ ಇತರರು ಭಾಗವಹಿಸಿದರು ವರದಿ ಸುರೇಶ್ ಎಸ್ ಕೆ ಸರಗೂರು ತಾಲೂಕು ನಂಜನಗೂಡು ವರದಿಗಾರರು ಜೈ ಭೀಮ್ ನ್ಯೂಸ್ ಎಲ್ಲ ಕಡೆ ಜನರ ಉತ್ಸಾಹವನ್ನು ನೋಡಿದ್ರೆ ಅವರ ಪ್ರತಿಕ್ರಿಯೆಯನ್ನು ನೋಡಿದ್ರೆ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡ್ರೆ 130-150 ಸ್ಥಾನಗಳನ್ನ ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೇವೆ ಕೆಲವರಿಗೆ ಅನುಮಾನ ಇತ್ತು ಆದರೆ ಈ ರಾಜ್ಯದ ಜನರು ಅವರ ಅನುಮಾನಗಳನ್ನ ಅನಿಸಿಕೆಗಳನ್ನ ಸುಳ್ಳು ಮಾಡಿ 136 ಸ್ಥಾನಗಳನ್ನು ಗೆಲ್ಲಿಸಿಕೊಟ್ಟಿದ್ದೀರಿ ಇದು ಒಂದು ಐತಿಹಾಸಿಕವಾದಂತಹ ನಿರ್ಣಯ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ವರುಣ ಕ್ಷೇತ್ರ ಆದ್ಮೇಲೆ ನಾನು 2008 ಮತ್ತು 2013 ವರುಣ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದೆ 2008 ಕೂಡ ದೊಡ್ಡ ಬಹುಮತದಿಂದ ಗೆಲ್ಲಿಸಿದ್ರು ಸುಮಾರು 28,000 ಮತಗಳು ಆಗ್ತದೆ 2013 31,000 ಮತಗಳ ಅಂತರದಿಂದ ಗೆಲ್ಲಿಸಿದ್ರು ಈ ಬಾರಿ ಸುಮಾರು 50,000 ಮತಗಳ ಅಂತರದಿಂದ ಗೆಲ್ಲಿಸಿದ್ದೀವಿ ಈಗ ಆದರೆ ತಿದ್ದರಷ್ಟು ಬಹುಮತ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಅವರು 59,000 ಮತಗಳ ಅಂತರದಿಂದ ಗೆದ್ದಿದ್ದೀವಿ ಆದರೆ ನಾನು ಈಗ ಎಲ್ಲ ಗೆದ್ದಿರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲಿ ಎಷ್ಟು ಬಹುಮತದಿಂದ ಗೆದ್ದಿದ್ದೇನೆ ಅಂತಂದ್ರೆ ನೋಡಿದಾಗ ಈ ಸಾರಿ ಸುಮಾರು 50,000 ಮತಗಳಿಂದ ಗೆದ್ದಿದ್ದೀರಲ್ಲ ಅದೇ ಅತ್ಯಂತ ದೊಡ್ಡ ಮಾರ್ಜಿನ್ ಅಂತ ಚುನಾವಣೆ ಮತ್ತೆ ಚುನಾವಣೆಗೆ ಮುದ್ರೆ ಶುರು ಮಾತಾಡ್ತಾನೆ
ಮೂರು ತಾಲೂಕುಗಳು ಸೇರಿ ಕರ್ನಾಟಕದ ಭೂಪಟದಲ್ಲಿ ಮತ್ತೊಮ್ಮೆ ಕರುಣಾಕ್ಷೇತ್ರದ ಮಹತ್ವವನ್ನ ನೀವು ಬರೆದಿದ್ದೀರಿ. ಸಿದ್ದರಾಮಯ್ಯವರನ್ನ ಸಂವೈಧಾನಿಕ ಜವಾಬ್ದಾರಿಯುತವಾದಂತಹ ಸ್ಥಾನ ವರುಣಾಕ್ಷೇತ್ರದಲ್ಲಿ ಆಯ್ಕೆ ಮಾಡಿ ವಿರೋಧ ಪಕ್ಷದ ನಾಯಕನಾಗಿ ಮಾಡಿದ್ರಿ. ಅದು ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಸ್ಥಾನಿತ ಸ್ಥಾನವನ್ನು ವರುಣದಿಂದ ಸಿದ್ದರಾಮಯ್ಯ ಕೊಟ್ಟಿದ್ದೀರಿ ಅಂದ್ರೆ ನಿಮ್ಮ ರಾಜಕೀಯ ಪ್ರೌಢಿಮೆ ಎಷ್ಟಿದೆ ಅದನ್ನು ಮೆಚ್ಚಬೇಕು. ಎರಡನೇದಾಗಿ ಮತ್ತೊಮ್ಮೆ ಅವರನ್ನು ಆಯ್ಕೆ ಮಾಡಿದಾಗ ಅತ್ಯಂತ ಪ್ರಮುಖವಾದಂತಹ ಸ್ಥಾನ ಮುಖ್ಯಮಂತ್ರಿ ಸ್ಥಾನ. ಮುಖ್ಯಮಂತ್ರಿ ಸ್ಥಾನ ಅಂದ್ರೇನು? ಬಾಬಾ ಸಾಹೇಬ್ ಅಂಬೇಡ್ಕರ್ ಬಯಸಿದ ಸ್ಥಾನ ಯಾವುದಾದ್ರು ತುಳಿತಕ್ಕೆ ಒಳಗಾದಂತಹ ಜನ ಅಧಿಕಾರ ನಿರ್ಣಾಯಕ ಸ್ಥಾನದಲ್ಲಿ ಕೂತಾಗ ನಮ್ಮ ಸಂವಿಧಾನ ಸಾರ್ಥಕ ಅನಿಸ್ತಾ ಇರ್ತಕ್ಕಂಥ ಸ್ಥಾನ. ವರ್ಣಾ ಕ್ಷೇತ್ರದ ಜನ ಸಿದ್ದರಾಮಯ್ಯವರಿಗೆ ವಿರೋಧ ಪಕ್ಷದ ನಾಯಕನಾದ ಮೇಲೆ 2018ರಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಒದಗಿಸ್ಕೊಟ್ರಿ. ಮತ್ತೆ ಈಗ 2023ರಲ್ಲಿ ಕರ್ನಾಟಕದ ಎಲ್ಲ ರಾಜಕೀಯ ಪಕ್ಷಗಳು ಕೈಗೆ ಆಗವರು ಕೈಗೆ ಆಗದೆ ಇರೋರು ಎದ್ದೇಳ ಕಾಂತಿಯವರು ಕೂತ್ಕೊಳ್ಳ ಕಾಂತಿ ಇದ್ದವರು ಸಿದ್ದರಾಮಯ್ಯ ಕ್ಷೇತ್ರ ಈಗ